ಚಂದ್ರಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನವಿಲೆ ಗ್ರಾಮದ ನಾಗೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಏರ್ಪಡಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಶ್ಯಾಮ್ ಸುಂದರ್ ಕೆ ಅಣ್ಣೇನಹಳ್ಳಿ ಹಾಗೂ ಚನ್ನೇಗೌಡರನ್ನು ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಶ್ಯಾಮ್ ಸುಂದರ್ ಕಳೆದ 2 ದಶಕಗಳಿಂದ ಪತ್ರಕರ್ತಗಾಗಿ ಸೇವೆ ಸಲ್ಲಿಸುತ್ತಿದ್ದು ಉಷಾಕಿರಣ, ಕರುನಾಡ ಸಂಜೆ, ಉದಯವಾಣಿ, ಇಟಿವಿ ನ್ಯೂಸ್, ವಿಜಯವಾಣಿ, ದಿಗ್ವಿಜಯ ನ್ಯೂಸ್, ಪಬ್ಲಿಕ್ ನ್ಯೂಸ್ ಸೇರಿದಂತೆ ಹಲವು ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಸೇವೆ ಸಲ್ಲಿಸಿದ ಇವರ ಸೇವೆಯನ್ನು ಗುರುತಿಸಿ ನಾಗರನವಿಲೆ ಗ್ರಾಮದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಾಯಿತು. ಚನ್ನೇಗೌಡ ನುಗ್ಗೇಹಳ್ಳಿ ಹೋಬಳಿ ಪತ್ರಕರ್ತರಾಗಿ 2.5 ದಶಕಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಇವರನ್ನು ಈ ವೇಳೆ ಸನ್ಮಾನಿಸಲಾಯಿತು. ಶಾಸಕ ಬಾಲಕೃಷ್ಣ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅನತಿ ಆನಂದ್ ಕುಮಾರ್, ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷ ಶಿವನಂತ ಗಡೂರು, ಜಿಲ್ಲಾಧ್ಯಕ್ಷ ಬಾಲಗೋಪಾಲ್, ಉಪಾಧ್ಯಕ್ಷ ವೇಣುಕುಮಾರ್, ರಾಷ್ಟ್ರೀಯ ಸಮಿತಿ ಸದಸ್ಯ ಪ್ರಕಾಶ್, ಕಾರ್ಯದರ್ಶಿ ಬನವಾಸಿ ಮಂಜು, ತಾಲೂಕು ಅಧ್ಯಕ್ಷ ಸಿದ್ದರಾಜು, ಅರ್ಚಕ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಶಿವಣ್ಣ, ವೀರಶೈವ ಸಮಾಜದ ಅಧ್ಯಕ್ಷ ಪರಮೇಶ್ ಮೊದಲಾದವರು ಇದ್ದರು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ನಮ್ಮ ತಾಲೂಕಿನ ಗೌರವವನ್ನು ರಾಜ್ಯ ಮಟ್ಟದಲ್ಲಿ ಹೆಚ್ಚು ಮಾಡಿರುವಂತ ವಿಜಯವಾಡಿಯ ದೇಶ ಬಡಗಿದಾರರು ಎಲ್ಲರ ಆತ್ಮೀಯವಾಗಿರುವಂತಹ ಸನ್ಮಾನ್ಯಕ್ಕೆ ಶಿವನಂತ ಗೌರವ, ಜಿಲ್ಲಾಧ್ಯಕ್ಷರು ಗೌರವ ಹಿರಿಯರಾದಂತಹ ಶ್ರೀ ಮಾಡುವ ಗೋಪಾಲ ಅವರೇ,